ಬಾರಿ 12 ಜನನೇನು ಸಾಯಿಸಿದ್ದದು. ಊಟಕ್ಕೆ ಹೋದ್ರೂ ತಗೊಬಂದು ಕಾಡಿಂದ ಹೊರಗೆ ಕಿಡಿಬಿಡೋದು. ನಾನು ಮೇಲೆ ಕುತ್ಕೊಂಡು ಹೊಡೆದೆ, ರಕ್ತ ಎಲ್ಲ ಹರಿದು ಹೋಗುತ್ತೆ ಇರೋದು ಇಲ್ಲಿ ಮೈಲಿ. ರೋಡ್ ಮಾಡ್ತಾ ಇದ್ದಾರೆ, ಒಂದು ಕಾಳಿಂಗ್ ಸರ್ಪ ಅಡ್ಡ ಒಂದು ಮಲಗಿತ್ತು. ಟಾರ್ಚು ನಮ್ಮ ಸಾಕಾನೆಗೆಲ್ಲ ಕಣ್ಣಿಗೆ ಟಾರ್ಚ್ ಹಾಕಿ ನೋಡಿದೆ, ಎಲ್ಲ ಕಣ್ಣೀರು ಸೋರ್ತಾ ಇದೆ. ಕಾಳಿಂಗ್ ಸರ್ಪ ಎಲ್ಲಿ ಮಲಗಿತ್ತು, ಅಡ್ಡ ಸಿಕ್ಕಿತ್ತು, ಅಲ್ಲೇ ಒಂದು ಮರಕ್ಕೆ ಕೈ ಹಾಕೊಂಡು ನಿಂತ್ಕಾತು. ಅದು 87ರಲ್ಲಿ ಅದಾಯಿತು. ಆಮೇಲೆ ಕೊನೆ ಹಿಂಗೆ ಕಂಟಿನ್ಯೂ ಮಾಡಿದ್ರು. ವರ್ಷ 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 ಹಿಡಿತಾ ಇದಾಯಿತು. ಕೊಪ್ಪಕ್ಕೆ ಹೋದ್ವಿ, ಕಳಸ ಕೊಪ್ಪದಲ್ಲಿ, ಕೊಪ್ಪದಲ್ಲಿ ಕರೆಸಿದ್ರು. ಅದು ನನ್ನ ಹತ್ರ ಫೋನ್ ಇಲ್ಲ, ಏನಿಲ್ಲ, ವೈರ್ಲೆಸ್ ಮೆಸೇಜು. ನಾನು ಊರಲ್ಲೇ ಇದ್ದೆ. ಊರಲ್ಲಿ ಇದ್ದಾಗ ಅಲ್ಲಿ ಒಬ್ಬರು ಶ್ರೀಧರ್ ಅಂತೇಳಿ ಡಿ ಎಫ್ ಇದ್ದರು. ಅವಾಗ ಅವ್ರು ಡಿ ಎಫು ಕಳಸ ರೇಂಜಲ್ಲಿ ಕ್ಯಾಂಪ್ ಮಾಡಿದರು. ಅಲ್ಲಿ ಬಸವರಾಜ್ ಡಾಕ್ಟ್ರು ಮತ್ತು ಇನ್ನೊಬ್ಬರು ಒಂದು ಆನೆಯಲ್ಲಿ ಬನ್ನಾರ್ಘಟ್ಟದಲ್ಲಿ ವಿಶ್ವನಾಥ್ ಅಂತೇಳಿ ಅವರು ಆನೆ ಹೊಡೆದು ಸತ್ತೋದು. ಕೊನೆಗೆ ಅಲ್ಲಿ ಕರೆಸ್ಕೊಂಡ್ರು. ಅಲ್ಲಿಗೆ ಇಲ್ಲಿ ಯಾರೋ ಹೇಳಿ ಕಳಿಸಿ ಒಂದು ಚೀಟಿ ಕಳಿಸಿದ್ರು ನನಗೆ ಹಿಂಗೆ ಹೋಗ್ಬೇಕು ಅಂತಂದು. ನಮಗೆ ಕಷ್ಟಪಟ್ಟು ಏನೇನೋ ಮಾಡಿ ಕಳ್ಸಕ್ಕೆ ಹೋಗಿ ಕಳ್ಸದಲ್ಲಿ ಹೋಗಿ ಅಲ್ಲಿ ಇಡಬೇಕಾದ್ರೆ ಕ್ಯಾಂಪ್ ಮಾಡ್ಕೊಂಡಿದ್ರು. ಡೈಲಿ 2 ಇಂಚ್ 3 ಇಂಚ್ ಮಳೆ ಆಗೋದು. ಅದೊಂದು ಆನೆಗೆ ಹೋಗಿ ಹೊಡೆದು ಅದು ಪಾಪ ಉಳಿಸ್ಕೊಳಕ್ಕಾಗಲ್ಲ. ಮತ್ತು ಹೋಗಿ ಕ್ಯಾಂಪ್ ಮಾಡಿದ್ವಿ. ಕ್ಯಾಂಪ್ ಮಾಡ್ಕೋತಿದ್ರೆ ಅದು ನಾವು ಇಲ್ಲಿದ್ದರೆ ಎಷ್ಟು ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ದೂರ ಹೋಗೋದು ಒಂದು ದಿವಸಕ್ಕೆ. ರೋಡಲ್ಲಿ ಬರೋದು, ಅಲ್ಲಿ ಬಾರಿ 12 ಜನನೇನು ಸಾಯಿಸಿತ್ತು. ಅದು ಅದರದ್ದೇ ಒಂದು ದಾರಿ. ಅದು ರೆಡಿಯಾಗಿ ಕ್ಯಾಂಪ್ ಮಾಡಿದಾಗಲೂ ಒಬ್ಬ ಮಾವತನ ಹೊಡೆದಾಕ್ತು. ಅಲ್ಲಿ ಎಲ್ಲ ಸಿ ಸಿ ಎಫ್ಗಳು ಡಿ ಎಫ್ ಎಲ್ಲ ಹೋಗಿದ್ದಾರೆ. ನಾನು ಹೋಗ್ತೀನಿ ಮುಂಚೆ ಹೋಗಿ ಅದು ಅದ್ರ ದಾರಿ ಹಿಂಗೆ ಹೋಗ್ಬಿಟ್ಟು ತಿರ್ಕೊಂಡು ಮತ್ತೆ ಅಲ್ಲಿಗೆ ಬಂದು ನಿಂತಿರೋದು. ಆ ಥರ ಆಗಿ ಸಿಗಾಕೊಂಡು ಒಬ್ಬ ಮಾವತನ ಹೊಡೆದ್ಬಿಡ್ತು. ಒಬ್ಬ ಅವರು ಅವತ್ತು ಒಬ್ಬರು ಡಿ ಎಫ್ನೇ ಹೋಗ್ಬೇಕಾಯಿತು ಅಂತ ಹೇಳ್ತಾಯಿದ್ರು. ಅಷ್ಟೊತ್ತಿಗೆ ಒಬ್ಬ ಗಾರ್ಡ್ ಇದ್ದನು, ಏರ್ಫೈರ್ ಮಾಡಿದ್ದನು, ಕಂಡಾರ್ಸಿದ ಮೇಲೆ ಹೊಡೆದ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಅದನ್ನು ಹೋಗಿ ಕಾಯ್ದು ಕೂತ್ಕೊಂಡು ಈ ಕಡೆಯಿಂದ ಹಿಂಗೆ ಪಟಾಕಿ ಹೊಡೆದು ಓಡಿಸಿ ಅಂತೇಳಿ ನಾನು ಒಂದು ಕಲ್ಲು ಬಂಡೆ ಮೇಲೆ ಮರದಲ್ಲಿ ಕೂತ್ಕೊಂಡು ಕಾಯ್ದೆ ಬರಲಿಲ್ಲ. ಅದು ಅವ್ರು ಓಡ್ಸಕ್ಕೆ ಹೋದ್ರೂ ತಗೊಬಂದು ಕಾಡಿಂದ ಹೊರಗೆ ಕಿಡಿಬಿಡೋದು ತಗೊಂಡು. ಅದು ಆಗಲಿಲ್ಲ. ಕೊನೆ ಲಾಸ್ಟಿಗೆ ಡಿ ಎಫು ಪಾಪ ಅವರು ಇದರಲ್ಲೇ ಕೂತ್ಕೊಳ್ಳೋರು, ಟಾಟಾ ಸುಮೋದಲ್ಲೇ ಅಲ್ಲೇ ಕೂತ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡೋರು. ಮಳೆ ಅಂದರೆ ಸಿಕ್ಕಾಬಟ್ಟೆ ಮಳೆ. ನಮ್ಮ ಕ್ಯಾಂಪ್ ಹತ್ರಕ್ಕೆ ಬಂತು ಒಂದು ದಿವಸ, ಇವತ್ತು ಬರುತ್ತಲ್ಲ ಅಂತೇಳಿ. ಒಂದು ರೋಡ್ ಪಕ್ಕದಲ್ಲಿ ಒಂದು ತೇಗದ ಮರ ಆಯಿತು. ತೆಗೆದು ಮರ್ಕೊ ಒಂದು 60-70 ಅಡಿಗೆ ಮಚನ ಕಟ್ಟಿಸಿ ಕೂತ್ಕೊಂಡೆ. ಹೆಣ್ಣಾನ ಕಟ್ಟಿ ಬಂತು ಒಂದು 5-5:30, 4:00, 5 ಗಂಟೆಗೆ ಮಳೆ ಬಂತು. ಮಳೆ ಬಂದು ನಿಂತಾಯಿತು ಬಂತು. ಇದು ಏನು ಮಾಡಿದ್ರು ಇವರು ಗನ್ ಲೋಡ್ ಮಾಡಿ 5-6 ದಿವಸ ಆಗ್ತಿದೆ. ಅದೇನು ಚಾರ್ಜರ್ ಅಲ್ವಾ, ಅವಾಗ ಸೀತು ಕೆನಾರ ಇದಾಗಿತ್ತೋ ಏನೋ ಗೊತ್ತಿಲ್ಲ. ನಾನು ಮರದಲ್ಲಿ ಕೂತ್ಕೊಂಡು ಕಾಯ್ದೆ ಬಂತು. ಬಂದು ಬಂದು ಗುಡ್ಡ ನಿಂತಾಗ ನಿಂತ್ಕೊಳ್ತು ಆನೆ ಹತ್ತಿರ. ಇವರೆಲ್ಲ ಅಲ್ಲಿ ಆನೆ ಬಂತು ಬಂತು ಅಂತ ಕ್ಯಾಂಪ್ನಲ್ಲಿದ್ದವರೆಲ್ಲ ಮಾತಾಡೋಕ್ಕೆ ಅವರು ಬಂದಿತ್ತೆ ಬಂದಿತ್ತೆ ಆನೆ ಬಂದಿತ್ತೆ ಅಂತೇಳಿ. ಅದು ಕಾಣೋದು ಅವ್ರಿಗೆ, ಆನೆ ನಿಂತಿದ್ದು ಅವ್ರು ಕೂತ್ಕೊಂಡು ನೋಡ್ತಾ ಇರೋದೆಲ್ಲ ಕಾಣೋದು. ನಾನು ಮೇಲೆ ಕೂತ್ಕೊಂಡು ಹೊಡೆದೆ. ಹೊಡೆದ ತಕ್ಷಣ ಇಲ್ಲಿ ಹಿಪ್ಪಿಗೆ ಬಿತ್ತು. ಹಿಪ್ಪಿಗೆ ಬಿದ್ದಾಗ ಬರ್ರಂತ ತಿರುಗ್ತು ವಾಪಸ್. ಭಾರಿ ಸೂಕ್ಷ್ಮ ಆನೆ ಅದು. ವಾಪಸ್ ತಿರುಗಿ ಹೋಯ್ತು. ರಾತ್ರಿ 11 ಗಂಟೆವರೆಗೂ ಪಂಜೆಲ್ಲ ಕಚ್ಕೊ ಹುಡುಕಿದ್ರೆ ಎಲ್ಲಿ ಬಿದ್ದೆ ಇಲ್ಲ, ನಾನೇನು ನಿಂತೂ ಇಲ್ಲ. ನನಗೆ ಕೇಳೋದಾದರೆ ಇದು ಸೀತಕ್ಕೆ ಅದು ಒಳಗಡೆ ಚಾರ್ಜರ್ ಫೇಲ್ ಆಗಿ ಫ್ರೆಶ್ ಆಗಿಲ್ಲ ಔಷಧಿ, ಆ ಥರ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಆಮೇಲೆ ಲಾಸ್ಟಿಗೆ ಹಿಂಗಾಯ್ತಲ್ಲ ಅಂತೇಳಿ ಬೆಳಗ್ಗೆ ಎಲ್ಲ ಹೋಗಿ ಹುಡುಕಿದ್ರು ಎಲ್ಲ ತೊಳ್ಳು. ಆರಾಮಾಗಿ ಒಂದು ಬೈನಮರ ಕಿಡ್ಕೊಂಡು ತಿಂದು ಹೋಗೋದು ದಿವಸ, ಅದೇ ಥರ ತಿಂದ್ಬಿಟ್ಟು ಹೋಗಿತ್ತು. ಇನ್ನೇನು ಮಾಡೋದು ಇದು ಇಲ್ಲಲ್ಲ ಅಂತೇಳಿ ಎಲ್ಲ ಬಂದು ಹುಡುಕಾಯಿತು. ಲಾಸ್ಟಿಗೆ ಒಂದು ದಿವಸ ಬೆಳಗ್ಗೆ ಹಿಂಗೆ ಎದ್ದು ಮಳೆ ಬಂದು ನಿಂತಿತ್ತು ಬೆಳಗ್ಗೆ. ಅಲ್ಲೆಲ್ಲ ಯಾವುದೋ ಊರಲ್ಲಿ ಬಂದಿದೆ ಅಂತ ಪಬ್ಲಿಕ್ ಸಾರಿಗೆ ಹೇಳಿದ್ದಾರೆ, ಬಂದು ಕ್ಯಾಂಪಿಗೆ ಹೇಳಿ. ನಾನು ಡಿ ಎಫ್ ಬರೋ ಅಷ್ಟರೊಳಗೆ ಅವರು ಹೆದರಿ ಯಾರನ್ನು ಅವ್ರ ಪರ್ಮಿಷನ್ ಇಲ್ಲದೆ ಹೊರಗೆ ಒಳಗೆ ಹೋಗ್ಬಿಡ್ತಿರಲ್ಲ. ಅವತ್ತು ನಾನು ಒಬ್ಬರು ಪೂವಯ್ಯ ಅಂತ ರೇಂಜರ್ ಇದ್ದರು ಇಲ್ಲಿ ಕೊಡಲಿನವರು. ಅವ್ರಿಗೆ ಹೇಳಿದೆ, ಸರ್ ನಾನು ಹಿಂಗೆ ಹೋಗ್ತೀನಿ, ಅವ್ರು ಡಿ ಎಫ್ ಸಾಹೇಬ್ರು ಬಂದು ಕೇಳಿದರೆ ಹೇಳಬೇಡಿ ಅವರಿಗೆ, ಅವ್ರು ನನಗೆ ಹೇಳ್ದೇ ಅವಾಗ ಗೊತ್ತಿಲ್ಲ ಅಂತ ಹೇಳಿಬಿಡಿ ಅಂತ. ತಿಂಡಿ ಬೇಗ ತಿಂಡಿ ಮಾಡಿಕೊಡಿ. ತಿಂಡಿ ತಿಂದು ಒಬ್ಬನ ಲೋಕಲ್ ಅಂತ ಕರ್ಕೊಂಡೆ, ಇನ್ನೊಬ್ಬ ನಮ್ಮ ಒಂದು ಇಲಾಖೆಯವ್ರನ್ನೊಬ್ಬನ ಕರ್ಕೊಂಡೆ. ನಾನು ಹೇಳೋದು ಒಂದು ಗನ್ ಇಟ್ಕೊಂಡು ನಮ್ಮದು ಇಂಜೆಕ್ಷನ್ ಗನ್ ತೊಗೊಂಡೆ. ಇಂಜೆಕ್ಷನ್ ಗನ್ನು ತಗೊಂಡು ಲೋಡ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಒಂದು ಜೀಪಲ್ಲಿ ಡ್ರಾಪ್ ತೊಗೊಂಡ್ವಿ. ಅಲ್ಲಿ ಕಾಣೋದು ಹಿಂಗೆ ಕ್ಯಾಂಪ್ ಮಾಡಿರೋ ಆ ಗುಡ್ಡದಿಂದ ಇತ್ತಲಾಗಿ ಒಂದು 3-4 ಕಿಲೋಮೀಟ್ರು. ಅಲ್ಲಿ ಬಳಸಿ ಅಲ್ಲಿಗೆ ಹೋಗ್ಬೇಕಂದ್ರೆ 7-8 ಕಿಲೋಮೀಟ್ರ್ ಹೋಗಬೇಕಿತ್ತು. ಎಂಥದ್ದು ಮುತ್ತುಗುದು ಹೊಂಡ ಅಂತ ಹೇಳ್ತಾ ಇದ್ರು ಅವಾಗ ಆ ಲೋಕಲ್ನವರು. ಅಲ್ಲಿದೆ ಅಲ್ಲಿದೆ ಅಂತ ಅಲ್ಲಿ ಹೋದೆ. ಬಳಸಿ ಹೋಗಿ ಹೋಗೋತ್ತಿಗೆ ಈ ಮನುಷ್ಯಗೇನು ಆ ಊರಿನವರೆಲ್ಲ ಈ ಮನುಷ್ಯ ಯಾಕೆ ಹೋಯ್ತಾನೆ ಸಾಯ್ತಾನೆ ಮರ ಯಾವನು ಇಷ್ಟೇ ಜನಗಳು ಸಾಯಿಸಿದೆ ಇವನಿಗೇನು ಅಂತೇಳಿ ನಾನು ಹೋಗಿ ನೋಡಿದೆ. ಒಂದು ಮಾವಿನ ಮರದ ಹತ್ರ ಹೊಸ ಹೆಜ್ಜೆ ಇತ್ತು, ಫ್ರೆಶ್ ಹೆಜ್ಜೆ. ಮಾವಿನ ಹಣ್ಣು ಹಾಕತ್ತಿ ಅಂದ್ಬಿಟ್ಟು ಮ್ಯಾಕತ್ತಿತ್ತು ಕಡೆಗೆ.
ಅಲ್ಲೋಗಿ ನೋಡಿದಾಗ ಇವನು ಅಷ್ಟೊತ್ತಿಗೆ ಆ ಮಾವಿನಣ್ಣಿನ ಹೆಜ್ಜೆತ ನೋಡಿ ಕಲ್ಕ್ ಇನ್ನೂ ಇದಾಗಿಲ್ಲ, ಫ್ರೆಶ್ ಆಗಿತ್ತು ಅಲ್ಲಿ ನೀರು ಹರಿಯೋದು, ಅದೆಲ್ಲ ನೋಡಿ ಆಗಲೇ ಒಬ್ಬ ಹಿಂದಕ್ಕೆ ಕಾಲು ತೆಗಿತಾ ಇದ್ದ. ಆ ಪಸ್ನಮ್ಮ ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಂಡೆ ಇಲ್ಲಿಗೆ ಕತ್ತಿನ ಪಟ್ಟಿ ಹಿಡಿದು ಎಳ್ಕೊಂಬಂದೆ, ಬಾ ಮರ ಅದು ಏನು ಹಾಕಲ್ಲ ನೀನು ಸುಮ್ಮನೆ ಬಾ ಅಂತ. ಆಮೇಲೆ ನಾನು ನೋಡಿ ಈ ಕಡೆಯಿಂದ ಮೇಲಿಂದ ಗುಡ್ಡದಿಂದ ಬರೋಣ ಅಂತೇಳಿ ಆ ಕಡೆ ಕರ್ಕೊಂಡೋಗಿ ಕೂತ್ಕೊಂಡು ನೋಡಿದ್ರು, ಅವ್ರು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದೆ. ಅವ್ರು ಬಾಕಿ ಒಂದು ಡಬಲ್ ಬರ್ಲ್ ಗನ್ನು ಅವ್ರ ಕೈಲಿ ಕೊಟ್ಟೆ, ನಾನು ಇಂಜೆಕ್ಷನ್ ತಗೊಂಡು ಹೋದೆ. ಬಿದಿರು ಬಿದಿರು ಹತ್ರ ನಿಂತ್ಕೊಂಡು ಮುಖ ಫುಲ್ಲು ಮುಕ್ಕಾಲು ಹಸಿ ಆನೆ ಬಿದಿರೊಳಗೆ ನುಗ್ಗಿದೆ. ಮದ್ದಿದ್ದ ಬಿದಿರೊಳಗೆ ಕತ ಇದೆ, ಅದು ಸೈಡಲ್ಲಿ ಯಾವನು ತಿಂತಾ ಇಲ್ಲ, ಮದ್ದಿದ್ದ ಬಿದಿರಳಿದ್ದಾವೆ. ಅದು ನೋಡೋಣ ಅಂತ ನಿಂತಿದ್ದೆ, ಸೌಂಡ್ ಆಯ್ತಲ್ಲ ನೋಡೋಕ್ಕೆ ದೂರ ಇದ್ರದ್ದು ಚಾರ್ಜರ್ ಗನ್ನು, ಎಂತ ಮಾಡೋದು ಅಂತ ಯೋಚನೆ ಮಾಡಿ ಸುಮ್ಮನೆ ಎತ್ತಿದ್ದಾವೆ. ಏನು ತರಕ್ಕೆ ಸೌಂಡ್ ಇಲ್ಲ, ಮಳೆ ಬಂದಿತ್ತಲ್ಲ ನಮ್ಮ ಕಾಲಕ್ಕೆ ಹೋದರೆ ಇದಿಲ್ಲ, ಅದ್ರ ಓಡಿಸ್ಕೊಂಬಂದ್ರೆ ಮಾತ್ರ ನಮಗೆ ಓಡೋಕ್ಕೆ ಜಾಗ ಇಲ್ಲ ಅಂತ. ಅದು ನೋಡ್ತಾ ನಿಂತಿದ್ದ ಹಿಂದಿನ ಒಂದು ಕಡವೆ ಬಂದು ನನ್ನ ಮೇಲೆ ಹಾರ್ಬಿಟ್ಟು, ನನ್ನ ಮೇಲೆ ಹಾರು, ನಾ ಇದರಲ್ಲಿ ಹೆದರಿ ಇದೇನು ಹಿಂದಿಂದ ನಾನು ಯಾವ ಇದ್ಯಾವ ಬಂತು ಇರೋದು ಒಂದು ಅಂದ್ರಲ್ಲ ಅಂತ ನೋಡ್ತೀನಿ. ಇದು ಹಂಗೆ ಎತ್ತಿತ್ತು ಬಿದಿರಲ್ಲಿ ಅವಾಗ ನೋಡಿ, ಹೆಂಗಾದ್ರು ಅಲ್ಲಿ ಒಂದು ಮುಂದೆ ಒಂದು ಮುತ್ಗುದು ಗುತ್ತಿ ಇತ್ತು, ಮುತ್ಗುದು ಗುತ್ತಿ ಪಕ್ಕಕ್ಕೆ ಹೋಗಿ ನಿಂತ್ಕೊಂಡು ಒಂದು ಬಿದಿರು ಎಲ್ಲ ಸ್ವಲ್ಪ ಒಂದು ಅಡಿ ಅಷ್ಟು ಹಿಂದಕ್ಕೆ ಬಂತು. ಹಿಂದಕ್ಕೆ ಬಂದಾಗ ಹೊಡೆಯೋಕ್ಕೆ ಜಾಗ ಚೆನ್ನಾಗಿ ಸಿಕ್ತು ಇಲ್ಲಿ ತೊಡಗೆ. ಹೊಡೆದೆ, ಹೊಡೆದ ತಕ್ಷಣ ಒಂದು ಪಕ್ಕದಲ್ಲಿ ಒಂದು ಮರ ಇತ್ತು, ಅದು ನನ್ನ ಕಡೆಗೆ ಬರಲಿಲ್ಲ, ಆ ಮರಕ್ಕೆ ಒದಿತ್ತು. ಆ ಮರದಲ್ಲಿ ಒಂದು 60 ಅಡಿ ಇದ್ರದಲ್ಲೂ ಈ ಹೆಬ್ಬಲ್ಸ್ ಇರುತ್ತಲ್ಲ, ಹೆಸನ್ ಕಾಯಿ ಕಾಡಿನಲ್ಲಿ ಇರುತ್ತೆ ಮಂಗ ತಿನ್ನೋದು ಜಾಸ್ತಿ, ಅದೆಲ್ಲ ಉದಿರ್ಬಿಟ್ಟು ಆ ಕಾಯಿ ಆ ಮರಕ್ಕೆ ಒದಿತ್ತು. ಒದ್ದು ಹೋಯ್ತು, ಒದ್ದು ಹೋಗಿ ಆಮೇಲೆ ಅಲ್ಲಿಂದ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದು ಇವ್ರ ಹತ್ರ ಬಂದು ವಾಕಿ ಇಸ್ಕೊಂಡು ಎಲ್ಲ ಆಪ್ ಮಾಡಿದ್ದೆ, ವಾಕಿನ ಆಪ್ ಮಾಡಿದ್ದೆ ನಾನು. ಆಮೇಲೆ ವಾಕಿ ಆನ್ ಮಾಡಿಬಿಟ್ಟು ಇದು ಮಾಡ್ತೀನಿ, ಡಿ ಎಫ್ ಏನು ರೇಂಜರ್ಗೆ ಎ ಸಿ ಎಫ್ಗೆಲ್ಲ ಜವಾಬ್ ಮಾಡಿ ಬೈತಾಕೊತಿದ್ದಾರೆ, ಯಾಕೆ ಕಳಿಸಿದ್ರಿ ಅವ್ರಿಗೇನು ಜವಾಬ್ ಹೇಳ್ತೀರಿ, ಏನಾರು ಹೆಚ್ಚು ಕಮ್ಮಿ ಆಯ್ತು ಯಾಕೆ ಕಳಿಸಿದ್ರಿ, ನನ್ನ ಪರ್ಮಿಷನಲ್ಲಿ ಹೆಂಗೆ ಕಳಿಸಿದ್ರಿ ಅಂತ. ಅಷ್ಟೊತ್ತಿಗೆ ನಾನೇ ಕುಡಿ ವಾಕಿಲಿ ಮಾತಾಡ್ತೀನಿ ಅಂತ ಹೇಳ್ತಾರೆ, ಇಲ್ಲ ಏನಾಗ್ತದೆ ಪ್ರಾಬ್ಲಮ್ ಇಲ್ಲ, ದಾಟ್ ಮಾಡಿದ್ದೀನಿ ಬೇಗ ಇಲ್ಲಿಗೆ ಬನ್ನಿ ಅಂತೇಳಿ. ಆ ಲೋಕಲ್ ನಾನು ಯಾರಿದ್ದಾನೆ ಅವನಿಗೊಂಚೂರು ಮಾತಾಡೋಕ್ಕೆ ಹೇಳಿ ಎಲ್ಲಿಗೆ ಬರಬೇಕು ಅಂತ, ಅದೇ ಮುತ್ಕುದೋಂಡ ಅಂತ ಹೇಳಿದ್ನಲ್ಲ ಆ ಕಾಡಿಗೆ ಬರಬೇಕು ಅಂತೇಳಿ ಅವನು ಹೇಳ್ದ. ಆಮೇಲೆ ಅವನು ಬಂದ, ಆಯಿತು ಹೇಳಿ ಆಯಿತು, ಇವರು ಬರೋಷ್ಟರೊಳಗೆ ನಾನು 10:09:20 ಕೊಡೋದಿರೋದು, ಅವ್ರು ಬರೋ ಹೊತ್ತಿಗೆ 11:20 ಆಯಿತು. ಅಷ್ಟು ಅವ್ರು ವೆಹಿಕಲಲ್ಲಿ ಬಂದಿರೋದು, ಆನೆ ನಡೆಸ್ಕೊಂಡವ್ರೆ ವೆಹಿಕಲಲ್ಲಿ ಬಂದಿದ್ದಾರೆ. ಬಂದು ಅಲ್ಲಿಗೆ ಬಂದರು, ಬಂದಾದಮೇಲೆ ಹಿಂಗಾಯ್ತು ಅಂದರೆ ನಾನು ಹೆಜ್ಜೆ ಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇದು ದೂರ ಹೋಗಿದೆ ಒಂದು ಕಿಲೋಮೀಟ್ರ್ ಹೋಗಿ ಒಂದು ಮಳೆ ಒಳಗೆ ನಿಂತಿದ್ದೆ. ಒಂದು ಪಕ್ಕದಲ್ಲಿ ಒಂದು ಮರ ಇತ್ತು, ಅದ್ರ ಪಕ್ಕದಲ್ಲಿ ನಿಂತಿದ್ದೆ. ಇದು ಇವನು ನನ್ನ ಜೊತೆ ಇದ್ದ ಹುಡುಗ ಒಬ್ಬ ಊರು, ನಾನು ಲೋಕಲ್, ನಾನು ಜೊತೆಲೇ ಇದ್ದ ಅದೇನಾಯಿತು, ಬೀಳೋ ಟೈಮಿಗೆ ಕಾಡು ಸೌಂಡ್ ಆಯಿತು, ಬೀಳ್ಬೇಕಾದ್ರೆ ಆ ಮರನೂ ಮುರ್ಕೊಂತು ಕಾಡು ಸೌಂಡ್ ಆಯಿತು. ಇವನು ಓಡೋಕ್ಕೆ ಶುರು ಆದ, ನಮ್ಮನ್ನು ಬಿಟ್ಬಿಟ್ಟು, ನಮಗೆ ದಿಕ್ಕೇ ಗೊತ್ತಿಲ್ಲ ಅಲ್ಲಿ, ನಾವು ಹೊಸಬ್ರು, ನಾನೇ ಹುಡುಗನು ನಾವು ಇಬ್ಬರು, ಇವನು ಲೋಕಲ್ ನಾನು ಬತ್ತೀನಿ ಅಂತ ಬಂದವನು, ಇವನು ಓಡಿದೆ ಹೋಗಿ ಆಮೇಲೆ ಅವನು ಓಡೋಗಿ ಅವನು ಮತ್ತೆ ಹಿಡ್ಕೊಂಡು ಇಲ್ಲಿಗೆ ಹಿಡ್ಕೊಂಡು ಪಟ್ಟಿ ನಿಕ್ಕರ್ ಪಟ್ಟಿ ಹಿಡ್ಕೊಂಡು ಎಳ್ಕೊಂಬಂದೆ. ಎಳ್ಕೊಂಬಂದು ಅಷ್ಟೊತ್ತಿಗೆ ಇವನು ಸೆರೆಟಲಕ್ಕಿತ್ತು ಐತೆ, ಅದು ಒಂಥರ ಈ ಬೆತ್ತ ಇರುತ್ತೆ ಹೊಸ ಮನೆಗೆಲ್ಲ ಸುತ್ತ ಕಟ್ತಾರೆ ನೋಡಿ, ನಾಯಿ ಬೆತ್ತ ಅಂತಾರೆ, ಅದನ್ನು ಸಿಗಾಕೊಂಡು ಇವನು ಬಿದ್ದು ಹೊಟ್ಟೆಯಲ್ಲಿ ಇದು ಬೆನ್ನು ಎಲ್ಲ ಬರ ಬಿದ್ದು ಹೋಗಿತ್ತೆ ಕಿತ್ಕೊಂಡು ಓಡಿ. ಆಮೇಲೆ ಅವನ ಹಿಡ್ಕೊಂಡು ಬಿಡಲಿಲ್ಲ, ಇದು ಹೆಂಗಾರು ನೀನು ಓಡಿದ್ರೆ ಮಾತ್ರ ನಾವು ಇಲ್ಲಿ ಎಲ್ಲಿ ಬರೋಕ್ಕಾಗಲ್ಲ ಮರ, ನೀವು ಹೇಳೋಕ್ಕೂ ಜಾಗಿಲ್ಲ ಏನಿಲ್ಲ ಅಂತೇಳಿ. ಆಮೇಲೆ ಹಿಂಗೆ ಬನ್ನಿ ಅಂದೆ, ಹೋಗಿ ಮುಂದಕ್ಕೆ ಹೋಗಿ ನೋಡ್ತೀನಿ, ಬಿದ್ದಿತ್ತು ಅವನು. ಬಿದ್ದಾಗ ಇವ್ನು ಸಡನ್ ಹತ್ರಕ್ಕೂ ಬರೋಲ್ಲ, ಇವ್ನು ನನ್ನ ಕೈನೂ ಕಿತ್ಕೊಳಕ್ಕೆ ಕೊಡೋಣ, ಏನು ಮಾಡೋದು ಅದ್ರಲ್ಲಿ ಏನೂ ಆಗಲ್ಲ ಬಾರ ಮರ, ಪ್ರಜ್ಞೆ ಇಲ್ಲ ಪ್ರಜ್ಞೆ ತೆ ಬಿದ್ದೈತೆ ಬಾರ ಅಂತ ಹಿಡ್ಕೊಂಡು ಕೈ ಬಿಡಲಿಲ್ಲ, ಒಂದು ಎಡಗೈ ಮಾತ್ರ ಬಲಗೈಲಿ ಡಬಲ್ ಬಲ್ ಗನ್ ಹಿಡಿದಿದ್ದೆ, ಎಡಗೈಲಿ ಅವ್ನು ಸೊಂಟ ಬಿಡಲಿಲ್ಲ. ಕರ್ಕೊಂಬಂದು ನಿಲ್ಲಿಸ್ಕೊಂಡು ಅದು ನೋಡಿದ್ಮೇಲೆ ಆನೆ ಇವ್ನು ನೋಡ್ತಾರೆ, ಅವ್ನು ಹುಡುಗದ್ ನೋಡಿದರೆ ಏನು ಇವು ನಿಲ್ಲಕ್ಕಾಯ್ತಿಲ್ಲ, ಅವ್ನ ಪಕ್ಕದಲ್ಲಿ ಹಂಗಾಡ್ತಾ ಇದ್ದ, ರಕ್ತ ಎಲ್ಲ ಹರಿದು ಹೋಗುತ್ತೆ ಇರೋದು ಇಲ್ಲಿ ಮೈಲಿ ಅಷ್ಟು ಇದಾಗಿದೆ ಬೆತ್ತ ಹೊಡೆದು. ಲಾಸ್ಟ್ಗೆ ಎಳ್ಕೊಂಬಂದು ಅವ್ನು ನಿಲ್ಲಿಸ್ಕೊಂಡು ಕೊನೆಗೆ ಇವ್ರಿಗೆಲ್ಲ ಇದು ಮಾಡಿದೆ. ಅಷ್ಟೊತ್ತಿಗೆ ಬಂದರು, ಬಂದಾದಮೇಲೆ ಊರ್ನವರು ಎಲ್ಲ ಬಂದರು, ಊರ್ನವರೆಲ್ಲ ಬಂದು ಅಲ್ಲಿ ಕಾಡೊಳಗೆಲ್ಲ ಬಂದೆಲ್ಲ ನೋಡಿ ಆಯಿತು, ದಾರಿ ಮಾಡಿ ಇದು ಮಾಡಿ ಅಂದರೆ. ಅಷ್ಟೊಂದು ಮಳೆ ಸ್ಟಾರ್ಟ್ ಆಯಿತು, ಇವ್ರು ಬರೋದೆಲ್ಲ ಲೇಟ್ ಆಯಿತು. ಇನ್ನೇ ಡಾಕ್ಟ್ರ್ ಬಸವರಾಜ್ ಡಾಕ್ಟ್ರ್ ಇದ್ದವರು ಒಬ್ಬೊಬ್ಬೆ ಅವ್ರು ಕೂಗಾಡ್ಕೊಂಡು ಬಂದರು, ಏ ಕಟ್ಟಿಬಿಡೋಣ. ನಾನು ಹೇಳಿದೆ, ಸಾರ್ ಇಲ್ಲೇ ಕಟ್ಟೋಣ, ಇವತ್ತು ರಾತ್ರಿ ಇಷ್ಟು ದಿವಸ ಆಗಿದೆ ಕತೆ, ಏನಾಗಲ್ಲ, ಇವತ್ತು ಒಂದು ರಾತ್ರಿ ಮಳೆ ಆದರೂ ನೆಂದ್ರೆ ಏನು ತೊಂದರೆ ಇಲ್ಲ, ಕಟ್ಟಿ ಇಲ್ಲೇ ಏನು ಮರ ಇದೆ ಕಟ್ಕೊಳ್ಳೋಣ. ಏ ಬೇಡಕ್ಕನ್ಲೇ ಹೋಗ್ಬಿಡೋಣ ಅಂತ, ಹೌದು ಕಳಿಕ್ ಹೋಗ್ಬಿಡೋಣ ಅಲ್ಲಿಗೆ. ಅಲ್ಲಿಗೆ ಹೋಗೋಣ ಅಂದಾಗಿಂತ ಡಿ ಎಸ್ ಅವ್ರು ಏನು ಹೊಡೋದು ಅಂತ ನನ್ನ ಸಾರ್, ಅವ್ರು ಹೇಳ್ತಾರೆ ನಾವು ಕೇಳೋದಲ್ಲ, ಕಟ್ಟಾಕಂಗೆ ಕಾಯೇನ ರೈನ್ ಕೋಟ್ ತರಿಸ್ಬಿಡಿ ಅವರಿಗೆ, ರೈನ್ ಕೋಟ್ ಎಲ್ಲ ಅಂತ ಮಾಡಿ ಇವರೆಲ್ಲ ಹೇಳಿದ್ರು. ಇವ್ರು ಡಾಕ್ಟ್ರು ಕೇಳಿ ಕಟ್ಟಿ ಅಳಿಸಿದ್ದೀವಿ ಅಳಿಸಿದ್ದೀವಿ, ರೋಡ್ ಮಾಡ್ತಾ ಇದ್ದಾರೆ ಒಂದು ಕಾಳಿಂಗ್ ಸರ್ಪ ಡಬಲ್ ಮಲಗಿ. ಆಮೇಲೆ ಅದು ಹೊಡೆದಾಕ್ಬಿಡಿ ಅಂತಿದ್ದೆ, ದಾಡ ಸರ್ ಕಾಡಲ್ಲಿರೋ ಪ್ರಾಣಿನ ಹೊಡೆದು ನಾವು ಇದು ಮಾಡೋದು ಯಾಕೆ
ಇದೊಂದು ಹೋಗುತ್ತೆ ಅದೇನು ಮಾಡೋಲ್ಲ ಬಿಡಿ ಅಂದೆ. ಈ ದಾರಿ ಮಾಡ್ಕೋವರೆಲ್ಲ ಬಂದು ಮತ್ತೆ ವಾಪಸ್ ಬಂದ್ಬಿಟ್ಟು, ಇಲ್ಲ ಅದು ಹೋಯ್ತಾ ಇಲ್ಲ ಹಂಗೆ. ಕೊನೆಗೆ ಒಂದು 5 ನಿಮಿಷ ಬಿಟ್ಟಾದಮೇಲೆ ಹೋಯ್ತು ಪತ್ತಿಲ್ಲ ಅಂದರು, ದಾರಿ ಮಾಡಿದರು. ರಾತ್ರಿ 3, 3:30, 4 ಗಂಟೆ ಆಯಿತು. ತಮ್ಮ ಮುಂದೆ ಕಷ್ಟಪಟ್ಟೆ ಹೇಳ್ಕೊಂಡು ಬಂದು ತಂದ್ವಿ. ಆ ಕಾಳಿಂಗ ಸರ್ಪ ಎಲ್ಲಿ ಮಲಗಿತ್ತು, ಅಡ್ಡ ಸಿಕ್ಕಿತ್ತು, ಅಲ್ಲೇ ಒಂದು ಮರಕ್ಕೆ ಕೈ ಹಾಕೊಂಡು ನಿಂತ್ಕಾತು, ಬರ್ಕೆ ಹೊಡಿಯೋದು ನಿಂತ್ಕೊಂಡು. ಕೊನೆಗೆ ಲಾಸ್ಟಿಗೆ ಇದಕ್ಕಿದ್ದಾಗ ಕುಸ್ತು ಬಿದ್ದಿತ್ತು. ಬಿದ್ದಾಗ ನಾನು ಎಲ್ಲ ತಲು ಮಲಗಿತ್ತೆ ಎಲ್ಲ ಗೊರಕೆ ಹೊಡಿಯೋದು, ಈಗ ಯಾಕೆ ಬಿದ್ದಿತ್ತೆ ಇದು ಅಂತಲೇ ನೋಡಿದೆ. ನಾನು ಹೋಗಿ ಕೈ ಹಾಕಿ ನೋಡ್ತೀನಿ, ಸೊಂಡಲಿಗೆ ಇಲ್ಲ, ಟಾರ್ಚ್ ಇತ್ತು, ಟಾರ್ಚು ನಮ್ಮ ಸಾಕಾನೆಗೆಲ್ಲ ಕಣ್ಣಿಗೆ ಟಾರ್ಚ್ ಹಾಕಿ ನೋಡಿದೆ, ಎಲ್ಲ ಕಣ್ಣಿಗೆ ಸೋರ್ತಾರೆ. ಇಲ್ಲ ಸರ್ ಆನೆ ಹೋಗಿದೆ. ಏಯ್ ಸುಮ್ಮನಿರಲೇ ಯಾಕಂಗಂತೀಯ ಅಂದರು ದಸರಾ ಡಾಕ್ಟ್ರು. ಇಲ್ಲ ಸರ್ ಬಂದು ನೋಡಿ. ಅಷ್ಟೊತ್ತಿಗೆ ಇವರು ಡಿ ಬಿ ನಿಮಗೆ ಅಂತ ಜಿಲ್ಲಾ ಮಿನಿಸ್ಟರ್ ನೋಡ್ರಿ ವೆಂಕಟೇಶ್ ನೋಡಿ ಅಂತ ಅವ್ರು ಬಂದು ನೋಡಿದರೆ ಕೊನೆಗೆ ಹೋಗಿದೆ ಅಂತ. ಈಗ ಗಾಲ ಬಿಚ್ಚಿ 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 ಎಲ್ಲ ಆಯಿತು, ನೋಡಿದ್ರೆ ಇಲ್ಲ ಕ್ಲಾಸ್ ಎಲ್ಲ ಬಿಟ್ಟು ಬಿಟ್ಟು ಆಮೇಲೆ ಅಷ್ಟು ಎಲ್ಲ ಬೆಳ್ಕರಿತು. ಅಲ್ಲೊಂದು ಊರಿನಲ್ಲಿ ಒಬ್ಬರು ದೊಡ್ಡರಿದ್ರು, ಅವರು ಮನೇಲಿ ಒಂದು 150 ಜನ ಇರೋದು ಮನೇಲಿ. ಅವರನ್ನು ನನ್ನ ತಿಂಡಿ ಕರ್ಕೊಂಡು ಹೋದರು ಬೆಳಗ್ಗೆ. ತಿಂಡಿ ಕರ್ಕೊಂಡು ಹೋಗಿ ಬಂದು ಆಮೇಲೆ ನನಗೂ ಬೇಜಾರು, ತಿಂಡಿ ತಿನ್ನೋಕ್ಕೆಲ್ಲ ಊಟಕ್ಕೆಲ್ಲ ಇರೋದಿಲ್ಲ, ಅದಕ್ಕೂ ಬೇಜಾರಾಯಿತು. ಹಿಂಗಾಗ್ಬಿಡ್ತಲ್ಲ, ಎಷ್ಟು ಕಷ್ಟಪಟ್ಟೆಲ್ಲ ಇದು ಮಾಡಿದ್ದು ಅಂತೇಳಿ. ಲಾಸ್ಟಿಗೆ ಅಲ್ಲೇ ಗುಂಡಿ ಹೊಡೆದು ಅಲ್ಲೇ ಉಳೋದು ಅಂತಾಯಿತು. ಜೆ ಸಿ ಪಿ ಎಲ್ಲ ತರಿಸಿದ್ರು ಬೆಳಗ್ಗೆ ಹೊತ್ತಿಗೆ. ಯಾರೋ ಒಬ್ಬರು ಗಾರ್ಡ್ ಇದ್ದರು, ಸುಮ್ಮನೆ ಬಂದವರೆಲ್ಲ ಅಷ್ಟು ಬೈತಿದ್ರು, ಆನೆ ಕೊಂದಾಕರ ಹೋಗಿ ನೀವು ಜೀವಸೈತನಾರ ಹಿಡ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಲಾಸ್ಟಿಗೆ ಅದು ಮುಂದಗಡೆ ಮಳೆ ಬಂದು ಶೀತ ಇತ್ತಲ್ಲ, ಒಂದು ಪ್ಲಾಸ್ಟಿಕ್ ಹಾಕ್ಬಿಟ್ಟು ಅಲ್ಲಿ ಮುಂದಗಡೆ ಇದು ಮಾಡಿ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಬಂದವರೆಲ್ಲ 50, 100 ಹಾಕಿದ್ದದು ಎಷ್ಟು, 7.5 ಸಾವಿರ, 11,000 ದುಡ್ಡು ಸರ್, 11,500 ದುಡ್ಡು. ಅದನ್ನು ಇವರೆಲ್ಲ ಕಲೆಕ್ಟ್ ಮಾಡಿ ಯಾರೂ ತಗೊಳಕ್ಕೆ ಕೊಡಲಿಲ್ಲ. ಆ ಊರಿನವ್ರಿಗೆ ಅಲ್ಲಿಗೆ ಕೊಟ್ಟಿರು. ಇಲ್ಲೊಂದು ಆನೆ ದೇವಸ್ಥಾನ, ಒಂದು ಗಣಪತಿ ದೇವಸ್ಥಾನ ಕಟ್ಟಿಸಿ ಇಲ್ಲೇ ಇದೇ ಜಾಗದಲ್ಲಿ ಇದು ಊಟ ಹಾಕಿದ್ವಲ್ಲ ಇಲ್ಲಿಗೆ ಅಂತೇಳಿ. ಅದೇನು ಮಾಡಿದಾರೋ ಮತ್ತೆ ನಾನು ನೋಡಿಲ್ಲ. ಆಮೇಲೆ ಡಿ ಬಿ ನಿಂಗಯ್ಯ ಬಂದರು. ಡಿ ಬಿ ನಿಂಗಯ್ಯ ಅವ್ರು ಬಂದು ಅವರು ಒಂದು ಸ್ವಲ್ಪ ದುಡ್ಡು ಕೊಟ್ಟರು ನಾನು ದೇವಸ್ಥಾನ ಮಾಡೋಕ್ಕೆ. ಆನೆಯವ್ರಿಗೆ ಅವೆಲ್ಲ ಕೊಟ್ಟು ಉಳಿಸ್ಕೊಂಡು ಅದು ವಾಪಸ್ ಬಂದು ಅದೊಂದು ಇದರಲ್ಲಿ ಅದು 87ರಲ್ಲಿ ಆಗಿದ್ದು. ಮತ್ತೆ ನಾ ಹಿಂಗೆ ಹೋಗ್ತಾ ಇರ್ತೀವಿ, ಎಲ್ಲ ಕ್ಯಾಂಪಲ್ಲೂ ಸಣ್ಣ ಪುಟ್ಟ ಹೋಗ್ತಾನೆ ಇರ್ತವೆ. ಮೊನ್ನೆ ರಾಮನಗ್ರಕ್ಕೆ ಹೋದ್ವಿ, ರಾಮನಗ್ರಕ್ಕೆ ಹೋದರು ಅಲ್ಲಿ ಅದು ಒಂದು ಕಳೆದ ವರ್ಷ ಹಿಡಿದಾನೆ